ವಾಗಿ ಮನದಾಳದ ವಂದನೆಗಳನ್ನು ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೇವೆ. ಇದೀಗ ಪೂಜ್ಯ ಶ್ರೀಪಾದಂಗಳವರಿಂದ ಅನುಗ್ರಹ ಪ್ರವಚನ. ಇವತ್ತು ಈ ಕಾರ್ಯಕ್ರಮದ ಬಳಿಕ ಇವತ್ತು ವಿಜಯ್ ಯೇಸುದಾಸ್, ಕರ್ನಾಟಕ ಸಂಗೀತದ ಹಿರಿಯ ಕಲಾವಿದ, ಖ್ಯಾತ ಗಾಯಕ ಕೆ ಜೆ ಯೇಸುದಾಸ್ ಅವರ ಸುಪುತ್ರ ವಿಜಯ್ ಯೇಸುದಾಸ್, ಈ ಯುವಕ ತರುಣ ಗಾಯಕರಿಂದ ಕರ್ನಾಟಕ ಶಾಸ್ತ್ರೀಯ ಕಾರ್ಯಕ್ರಮ, ಸಂಗೀತ ಕಾರ್ಯಕ್ರಮ ಈ ವೇದಿಕೆಯಲ್ಲಿ ನಡೆಯುತ್ತದೆ. ಕೃಷ್ಣಮಠದ ವೈಭವದ ಸಪ್ತೋತ್ಸವ ಕೂಡ ಇವತ್ತಿನಿಂದ ಪ್ರಾರಂಭ ಆಗ್ತಾ ಇದೆ. ಎಲ್ಲ ಸಜ್ಜನ ಮಹನೀಯರು ಕೂಡ ಈ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಬೇಕು ಅಂತ ವಿನಂತಿ ಮಾಡ್ತೇವೆ. ಆಚಾರ್ಯ ಪವನೋಸ್ಮಾಕಂ ಆಚಾರ್ಯ ನೀಚ ಭಾರತಿ ದೇವೋ ನಾರಾಯಣ ಶ್ರೀಶಃ ದೇವಿ ಮಂಗಲ ದೇವತಾ. ಇಷ್ಟವರೆಗೆ ಕರ್ಮಯೋಗದ ಸಂದೇಶ. ಇಡೀ ಎಲ್ಲರಿಗೂ ಕೂಡ ಯಾವುದೇ ಥರದ ಮಾನಸಿಕ ಉದ್ವೇಗವಾಗದೆ ನಿರ್ವಿಕಾರ ಮನಸ್ಸಿನಿಂದ, ಲೋಕ ಕಲ್ಯಾಣ ದೃಷ್ಟಿಯಿಂದ, ಪರಮಾತ್ಮನಲ್ಲಿ ಭಕ್ತಿಯಿಂದ ತಮ್ಮ ತಮ್ಮ ಕರ್ತವ್ಯ ಯಾವುದೇ ಆಗಲಿ ಅದನ್ನು ಚೆನ್ನಾಗಿ ಮಾಡಬೇಕು ಎಂಬಂಥ ಕರ್ಮಯೋಗದ ಸಂದೇಶ ಅದನ್ನು ಕೃಷ್ಣ ನೀಡಿದ್ದಾನೆ. ಈ ಕರ್ಮಯೋಗದಿಂದ ನಾವು ಜ್ಞಾನಯೋಗ ಕರ್ಮಾನುಷ್ಠಾನ ಮಾಡಿದಾಗ ಅಂತಃಕರಣ ನಿರ್ಮಲವಾಗ್ತದೆ. ಫಲಾಪೇಕ್ಷೆ ಇಲ್ಲದೆ ನಾವು ಕೆಲಸದಲ್ಲಿ ತೊಡಿದಾಗ ಸ್ವಾರ್ಥ ಭಾವನೆ ಬರುವುದೇ ಇಲ್ಲ. ಇದು ಫಲದ ಅಪೇಕ್ಷೆಯಿಂದ ಮಾಡುವಾಗ ಅದು ಮತ್ತಷ್ಟು ಕೆರಳುತ್ತದೆ. ಆ ಫಲಾಪೇಕ್ಷೆ ಬಿಟ್ಟು ನಿಸ್ವಾರ್ಥ ಮನಸ್ಸಿನಿಂದ ಕರ್ತವ್ಯ ಮಾಡುವಾಗ ಅವರ ಅಂತಃಕರಣ ಶುದ್ಧವಾಗ್ತದೆ. ನಿಮ್ಮ ಅದರಲ್ಲಿ ಯಾವುದೇ ಥರದ ಕಷ್ಟ ಇರುವುದಿಲ್ಲ. ಆದರೆ ಆಮೇಲೆ ಧ್ಯಾನ, ಜ್ಞಾನಯೋಗದಿಂದ ಧ್ಯಾನಯೋಗ, ಭಗವಂತನ ಧ್ಯಾನ ಮಾಡಬೇಕಾಗಿದ್ದರೆ ಮನಸ್ಸು ನಿರ್ಮಲವಾದರೆ ಸಾಲದು, ನಿಶ್ಚಲವೂ ಆಗಬೇಕು. ಒಂದು ಕೆರೆಯಲ್ಲಿ ಸೂರ್ಯನ ಬಿಂಬ ಕಾಣಬೇಕಾಗಿದ್ದರೆ ನೀರು ಹೇಗಿರಬೇಕು? ಸ್ವಚ್ಛವಾಗಿರಬೇಕು. ಅಲ್ಲೋಲ ಕಲ್ಲೋಲವಾಗಿದ್ದರೆ ಆ ನೀರಲ್ಲಿ ಸೂರ್ಯಬಿಂಬ ಕಾಣಿಸುವುದಿಲ್ಲ. ನೀರು ಸ್ವಚ್ಛವಾಗಿದ್ದರೆ ಸ್ವಚ್ಛವಾದ ನೀರಲ್ಲಿ ಸೂರ್ಯನ ಬಿಂಬ ಕಾಣುತ್ತೆ. ಸ್ವಚ್ಛವಾದರೆ ಸಾಲದು, ಅದು ಕಲುಷಿತವಾಗಿರಬಾರದು, ಸ್ವಚ್ಛವಾಗಿರಬೇಕು. ಆಗ ಮಾತ್ರ ಸೂರ್ಯನ ಬಿಂಬ ಕಾಣಿಸುವುದು. ನಮ್ಮ ಹೃದಯ ಕೂಡ ರಾಗದ್ವೇಷದಿಂದ ಕಲುಷಿತವಾಗಿದೆ, ನಿರ್ಮಲವಾಗಿದ್ದರೆ ನಮ್ಮ ಹೃದಯದಲ್ಲಿ ಕೂಡ ಭಗವಂತ ಕಾಣಿಸ್ತಾರೆ. ಬರೀ ಸ್ವಚ್ಛವಾದರೆ ಸಾಲದು, ಅದು ನಿಶ್ಚಲವೂ ಆಗಿರಬೇಕು. ನಿರ್ಮಲವಾಗಿರಬೇಕು, ನಿಶ್ಚಲವೂ ಆಗಿರಬೇಕು. ಅಲ್ಲೋಲ ಕಲ್ಲೋಲವಾದ ನೀರಲ್ಲಿ, ಕಲುಷಿತ ನೀರಲ್ಲಿ ಚಂದ್ರನ ಬಿಂಬ ಕಾಣಿಸುವುದೇ ಇಲ್ಲ. ಅದು ಸ್ವಚ್ಛವಾಗಿರಬೇಕು ಮತ್ತು ನಿಶ್ಚಲವಾಗಿರಬೇಕು. ನಿರ್ಮಲವು ನಿಶ್ಚಲವಾದ ಮನಸ್ಸಿನಲ್ಲಿ ಸೂರ್ಯನ ಬಿಂಬ ನೀರಲ್ಲಿ ಸೂರ್ಯನ ಬಿಂಬ ಕಾಣಿಸುವಂತೆ ನಿರ್ಮಲವು ನಿಶ್ಚಲವಾದ ಅಂತಃಕರಣದಲ್ಲಿ ಭಗವಂತನ ಪ್ರತಿಬಿಂಬ ಕಾಣಬೇಕು. ಭಗವಂತನು ನಮ್ಮ ಹೃದಯದಲ್ಲಿ ಕಾಣಬೇಕಾಗಿದ್ದರೆ ಒಂದು ರಾಗದ್ವೇಷಾದಿ ಮಲೆ ಇರಬಾರದು. ಆದರೆ ಸಂಶಯ, ಅದು ಹಾಗೋ ಇದು ಹೀಗೋ, ಈ ಸಂಶಯ ಇದ್ದರೆ ಧ್ಯಾನ ಮಾಡಲಿಕ್ಕೆ ಆಗುವುದಿಲ್ಲ. ಒಂದು ಸಂಶಯ ಇರಬಾರದು, ಭ್ರಾಂತಿ ಇರಬಾರದು. ಸಂಶಯ ಭ್ರಾಂತಿ ಇಲ್ಲದ ಯಥಾರ್ಥವಾದ ಜ್ಞಾನ ಬಂದಾಗ ಮನಸ್ಸು ನಿಶ್ಚಲವಾಗ, ಇಲ್ಲದ ಹಾಗೋ ಹೀಗೋ ಹೀಗೆ ಅಲ್ಲೋಲ ಕಲ್ಲೋಲವಾದ ನೀರಲ್ಲಿ ಚಂದನ ಬಿಂಬ ಕಾಣಿಸುವುದಿಲ್ಲವೋ ಅದರಂತೆ ಅಲೆ ಸಂಶಯದ ಅಲೆಗಳಿಂದ ಕೂಡಿದ ಹೃದಯದಲ್ಲಿ ಭಗವಂತನನ್ನು ಕಾಣಲಿಕ್ಕೂ ಸಾಧ್ಯವಿಲ್ಲ. ಅದಕ್ಕೆ ನಿಶ್ಚಲವಾಗಿ ಸಂಶಯ ಎಲ್ಲ ಪರಿಹಾರ ಆಗಬಾರದು. ಅದಕ್ಕೋ ಶಾಸ್ತ್ರದ ಅಭ್ಯಾಸ, ವಿವಿಧ ಶಾಸ್ತ್ರಗಳ ಅಧ್ಯಯನ ಮಾಡಿ ವಿಮರ್ಶೆ ಮಾಡಿ ಅಥಾತು ಬ್ರಹ್ಮ ಜಿಜ್ಞಾಸ ವಿಮರ್ಶೆ ಮಾಡಿ ತತ್ವದ ಬಗ್ಗೆ ನಿಶ್ಚಯ ಪಡೆದಾಗ ಮನಸ್ಸು ನಿರ್ಮಲ ಮತ್ತು ನಿಶ್ಚಲ ಆಗ ಭಗವಂತನ ಧ್ಯಾನ ಮಾಡಲಿಕ್ಕೆ ಸಾಧ್ಯವಾಗ್ತದೆ. ಅರ್ಜುನ ಕೇಳ್ತಾನೆ, ಇದೆಲ್ಲ ಹೇಳಲಿಕ್ಕೆ ಸರಿ ಆದರೆ ಮನಸ್ಸು ಗಟ್ಟಿ ನಿಲ್ಲುವುದೇ ಇಲ್ಲ. ಚಂಚಲಮ್ಮಿ ಮನಕೃಷ್ಣ, ನನ್ನ ಮನಸ್ಸು ಚಂಚಲವಾಗ್ತಾ ಇದೆ. ಅದು ಏಕಾಗ್ರತೆಯಿಂದ ಭಗವಂತನ ಧ್ಯಾನ ಮಾಡಲಿಕ್ಕೆ ಸಾಧ್ಯವಾಗುವುದಿಲ್ಲ. ಇದಕ್ಕೇನು ಮಾಡಬೇಕು? ಎರಡನೇ ಮಾರ್ಗ, ಒಂದು ಅಭ್ಯಾಸ ಪ್ರಯತ್ನ, ಪರಮಾತ್ಮನಲ್ಲಿ ಪ್ರೇಮ. ಪರಮಾತ್ಮನಲ್ಲಿ ಪ್ರೇಮ ಎಷ್ಟು ಗಟ್ಟಿಯಾಗ್ತದೋ ಅಷ್ಟು ಮನಸ್ಸಿನಲ್ಲಿ ಏಕಾಗ್ರತೆ ಮೂಡುತ್ತೆ. ಏಕಾಗ್ರತೆ ನಾವು ಇಲ್ಲ ಅಂತ ಹೇಳ್ತೇವೆ, ಏಕಾಗ್ರತೆ ಇಲ್ಲ ಅಂತ. ಆದರೆ ಏಕಾಗ್ರತೆ ನಮಗೂ ಉಂಟು. ಮನೆಯಲ್ಲಿ ಟಿ ವಿ ನೋಡ್ತಾ ಇರುವಾಗ ಎಷ್ಟು ಏಕಾಗ್ರತೆ, ಟಿ ವಿ ನೋಡ್ತಾ ಇದ್ದೇವೆ, ಯಾರು ಬಂದರೂ ಗಮನಿಸುವುದೇ ಇಲ್ಲ, ಅಷ್ಟು ಏಕಾಗ್ರತೆ. ಏಕಾಗ್ರತೆ ನಮಗೂ ಉಂಟು. ಯಾವ ವಿಷಯದಲ್ಲಿ, ಎಲ್ಲಿ ಆಸಕ್ತಿ ಉಂಟು ಅಲ್ಲಿ ಏಕಾಗ್ರತೆ. ನಮಗೆ ಟಿ ವಿ ನೋಡಲಿಕ್ಕೆ, ಇಸ್ಪೀಟ್ ಆಡಲಿಕ್ಕೆ, ಚೆಸ್ ಆಡಲಿಕ್ಕೆ ಭಾರಿ ಏಕಾಗ್ರತೆ.
ಎಲ್ಲ ಬರೀತೀವಿ, ಅದನ್ನೇ ಏಕಾಗ್ರತೆಯಿಂದ ನೋಡ್ತೀವಿ. ಆ ಥರದ ಏಕಾಗ್ರತೆ ಭಗವಂತನಲ್ಲಿಯೂ ಬರಬೇಕಾಗಿದ್ದರೆ ಭಗವಂತನಲ್ಲಿ ಅಂಥ ಗಟ್ಟಿಯಾದ ಪ್ರೇಮ ಇರಬೇಕು. ಆ ಪ್ರೇಮ ಗಟ್ಟಿಯಾಗಿದ್ದಷ್ಟು ಏಕಾಗ್ರತೆ ಬರುತ್ತೆ. ಏಕಾಗ್ರತೆಗೆ ಒಂದು ನಮ್ಮ ಪ್ರಯತ್ನ, ಇನ್ನೊಂದು ಭಗವಂತನಲ್ಲಿ ಪ್ರೇಮ, ಎರಡು ಸೇರಿದಾಗ ಮನಸ್ಸು ಎಲ್ಲವನ್ನು ಕೂಡ ಮರೆತು ಏಕಾಗ್ರತೆಯಿಂದ ಪರಮಾತ್ಮನ ಚಿಂತಿಸಬೇಕಾಗಿದ್ದರೆ ಆ ಪರಮಾತ್ಮನನ್ನು ನಮ್ಮ ಎಲ್ಲರಿಗಿಂತ ಹೆಚ್ಚು ಪ್ರೀತಿಸುವ ಮನೋಭಾವ ಬೇಕು. ನಮಗೆ ಬೇಕಾದವರನ್ನು ಆಲೋಚಿಸ್ತಾ ಹೋಗುವಾಗ ಲಾರಿ ಟ್ರಕ್ ಏನು ಬಂದರೂ ಗಮನವೇ ಬರೋದಿಲ್ಲ. ಯಾಕೆ ವ್ಯಕ್ತಿಯಲ್ಲಿ ಅಷ್ಟು ಪ್ರೀತಿ ಇದ್ದಾಗ, ಅವನ್ನೇ ನೆನೆಯುವಾಗ ಬೇರೆ ಯಾವುದರದ್ದು ಜ್ಞಾಪಕವೇ ಬರೋದಿಲ್ಲ. ಅದರಂತೆ ನಮಗೆ ಯಾಕೆ ಏಕಾಗ್ರತೆ ಇಲ್ಲ, ಭಗವಂತನಲ್ಲಿ ಅಂಥ ಗಾಢವಾದ ಪ್ರೇಮ ಇಲ್ಲ. ಅದರಿಂದಲೇ ಮನಸ್ಸು ಚಂಚಲ ಬೇರೆ ಬೇರೆ ಕಡೆಗೆ ಎಳಿತಾ ಇದೆ. ನೀವು ಅದಕ್ಕಾಗಿ ದೇವರನ್ನು ಪ್ರೀತಿಸಲು ಕಲಿ, ಅಷ್ಟೇ ಸಾಕು. ಪರಮಾತ್ಮನು ಸಂತೋಷವಾಗಲಿಕ್ಕೆ, ನಮಗೆ ಆ ಶಕ್ತಿ ಬರಲಿಕ್ಕೆ ಭಗವಂತನಲ್ಲಿ ಪ್ರೇಮ ಭಕ್ತಿ ಇದೆ ಅಷ್ಟೇ. ಪರಮಾತ್ಮನ ಜ್ಞಾನ, ಪರಮಾತ್ಮನ ಪ್ರೇಮ. ಪರಮಾತ್ಮನ ಮಹಿಮೆ ಜ್ಞಾನ ಬೇಕು, ಅವನಲ್ಲಿ ಪ್ರೇಮ ಬೇಕು. ಜ್ಞಾನ ಪ್ರೇಮಗಳ ಸಮನ್ವಯ ಭಕ್ತಿ. ಬರೀ ಜ್ಞಾನವಿಲ್ಲದ ಪ್ರೇಮ ಅದು ಕುರುಡು ಭಕ್ತಿ, ಮೋಹ. ನಮ್ಮ ಬೇಕಾದವರಲ್ಲಿ ಪ್ರೇಮ ಇರ್ತದೆ, ಅವರಿಗೇನು ಮಹಾತ್ಮೆ ಬೇಕಾಗಿಲ್ಲ, ನಮ್ಮವರು ಅಂತ ಪ್ರೀತಿ. ಅವರು ಎಷ್ಟೇ ದೋಷ ಇರಲಿ ಅವರು ಪ್ರೀತಿಸ್ತೇವೆ. ಯಾಕೆ ನಮ್ಮವರು ಅಂತ, ಇದು ಬರೀ ವ್ಯಾಮೋಹ. ಅದೇ ಅವರ ಮಹಿಮೆಯ ಜ್ಞಾನ, ಅವರಲ್ಲಿ ಪ್ರೇಮ, ಎರಡು ಜೋಡಿಸಿದಾಗ ಅದು ಭಕ್ತಿಯಾಗಿ. ಆ ರೀತಿ ಭಗವಂತನನ್ನು ನಮಗೆಲ್ಲ ರೀತಿಯಿಂದ ಉಪಕಾರ ಮಾಡುವ ಪರಮಾತ್ಮನ ಮಹಿಮೆ, ಅವರು ಮಾಡುವ ಉಪಕಾರ, ಇದನ್ನೆಲ್ಲ ಸ್ಮರಿಸಿದಷ್ಟು ಭಗವಂತನಲ್ಲಿ ಗಾಢವಾದ ಪ್ರೇಮ ಬೆಳೀತು. ಆಗ ಏಕಾಗ್ರತೆಯಿಂದ ಪರಮಾತ್ಮನ ಧ್ಯಾನ ಮಾಡಲಿಕ್ಕೆ ನಮಗೆ ಸಾಧ್ಯ ಆಗ್ತದೆ. ಹೀಗಾಗಿ ಧ್ಯಾನಕ್ಕೆ ಅಂಥ ಏಕಾಗ್ರತೆ ಬೇಕು. ಏಕಾಗ್ರತೆ ಬರಬೇಕಾಗಿದ್ದರೆ ಪರಮಾತ್ಮನಲ್ಲಿ ಪ್ರೇಮ ಬೇಕು. ಆ ಭಕ್ತಿ, ಅದನ್ನು ಏಕಾಗ್ರತೆ, ಧ್ಯಾನ, ಆಮೇಲೆ ಸಾಕ್ಷಾತ್ಕಾರ. ಒಂದು ಕಥೆ ಇದೆ. ಒಬ್ಬಳು ಹೋಗ್ತಾ ಇದ್ದಾಳೆ ತನ್ನ ಪತಿಯ ಕಡೆಗೆ. ಗಂಡ ಬರುವ ಸಮಯ ಆಯಿತು, ಮನೆಯಲ್ಲಿ ನಾನು ಇಲ್ಲಿ ತಿರುಗಾಡ್ತಾ ಇದ್ದೇನೆ, ಬೇಗನೆ ಬಂದವರಿಗೆಲ್ಲ ಉಪಚಾರ ಮಾಡಬೇಕು ಅಂತ ಗಡಿಬಿಡಿಯಿಂದ ತನ್ನ ಮನೆಗೆ ಹೋಗ್ತಾ ಇದ್ದಾಳೆ. ಹೋಗುವಾಗ ದಾರಿಯಲ್ಲಿ ಒಬ್ಬ ದೊಡ್ಡ ರಾಜ, ಅವನು ಧ್ಯಾನ ಮಾಡ್ತಾ ಇದ್ದಾನೆ, ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಇವಳಿಗೆ ಗಮನವೇ ಇಲ್ಲ. ಹೋಗುವ ಭರದಲ್ಲಿ ಅವನ ಕಾಲಿನಿಂದ ತುಳಿದುಕೊಂಡು ಮುಂದೆ ಹೋಗ್ದ. ಅವನಿಗೆ ಸಿಟ್ಟು ಬಂತು. ನಾನು ಇಂಥ ದೊಡ್ಡ ರಾಜ, ನಾನಿಲ್ಲಿ ಧ್ಯಾನ ಮಾಡ್ತಾ ಪ್ರಾರ್ಥನೆ ಮಾಡ್ತಾ ಇದ್ದೇನೆ, ಇವೆಷ್ಟು ಅಹಂಕಾರ. ನನ್ನನ್ನು ತುಳಿದು ಒಂದು ಕೊನೆಗೊಂದು ಉಪಚಾರಕ್ಕಾದರೂ ಸಾರಿ ಅಂತ ಹೇಳಬೇಕೋ ಬೇಡವೋ, ಹಾಗೆ ಹೋಗ್ತಾ ಇದ್ದಾಳೆ. ಏನು ಇವಳ ಧಿಮಾಕು, ಏನು ಅಹಂಕಾರ ಎಂಬುದಾಗಿ ಅವನಿಗೆ ಭಾರಿ ಸಿಟ್ಟು ಬಂತು. ಕರೆದು ಕೇಳ್ತಾರೆ, ಏನು ತಿಳಿದ, ಯಾರಿಗೂ ಗೊತ್ತುಂಟ? ನಾನು ಇಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೇನೆ, ಕಾಲಿನಿಂದ ತುಳಿದು ಕ್ಷಮಾಪಣೆಯನ್ನು ಕೂಡ ಕೇಳದೆ ಹೋಗ್ತಾ ಇದೆಯಲ್ಲ ಎಂಬುದಾಗಿ ಗದರಿಸ್ತಾರೆ. ಅದಕ್ಕೆ ಅವಳು ನಗಲಿಕ್ಕೆ ಆರಂಭ, ನಗ್ತಾ ಇದ್ದಾಳೆ. ಇವನು ಮತ್ತಷ್ಟು ಸಿಟ್ಟು ಬಂತು. ನಾನು ಇಷ್ಟೆಲ್ಲ ನನಗೆ ಅವಮಾನ ಮಾಡಿ ನಾನು ವಿಚಾರಣೆ ಮಾಡುವಾಗ ನಗ್ತಾ ಇದೆಯಲ್ಲ, ಏನು ನಿನಗೆ ಅಹಂಕಾರ? ಅದಕ್ಕೆಲ್ಲ ನಾನು ಹಾಗೆಲ್ಲ, ನಾನೇನೋ ದೇವರೇ ನನ್ನ ಗಂಡನಲ್ಲಿ ಪ್ರೀತಿ ಮಾಡ್ತಾ ಇದ್ದೇನೆ, ಭಕ್ತಿ ಮಾಡ್ತಾ ಇದ್ದೆ. ನೀನು ನನಗಿಂತ ಎಷ್ಟೋ ಪಾಲು ದೊಡ್ಡವನಾದ ಭಗವಂತನಲ್ಲಿ ಪ್ರೇಮ ಮಾಡ್ತಾ ಇದ್ದೆ. ಆದರೆ ನಿನ್ನ ಭಕ್ತಿಯ ಢೋಂಗಿತನ ನೋಡಿ ನನಗೆ ನಗು ಆಯಿತು, ತಮಾಷೆ ಆಯಿತು. ಯಾಕೆ ನಾನು ಭಕ್ತಿ ಕಮ್ಮಿ ಮಾಡಿದ್ದೇನೆ? ನಾನು ಪತಿಯನ್ನು ನೆನೆಯುವ ಭರದಲ್ಲಿ, ಹೋಗುವ ಭರದಲ್ಲಿ ನಿನ್ನನ್ನು ಕಾಲಲ್ಲಿ ತುಳಿದದ್ದು ಗಮನಕ್ಕೇ ಬರಲಿಲ್ಲ. ಯಾಕೆ ಪತಿಯನ್ನೇ ಸ್ಮರಿಸಿಕೊಂಡು ಹೋಗುವ ಭರ, ಆ ಏಕಾಗ್ರತೆ, ನಿನ್ನನ್ನು ಕಾಲಿನಲ್ಲಿ ತುಳಿದದ್ದು ಗಮನಕ್ಕೇ ಬರಲಿಲ್ಲ. ನೀನು ನನಗಿಂತ, ನಮ್ಮ ಪತಿಗಿಂತ ದೊಡ್ಡವನಾದ ಭಗವಂತನ ಧ್ಯಾನ ಮಾಡ್ತಾ ಇದ್ದೆ, ನಾನು ನಿನ್ನನ್ನು ಕಾಲಿನಲ್ಲಿ ತುಳಿದದ್ದು ನಿನಗೆ ಹೇಗೆ ಗೊತ್ತಾಯಿತು? ನನಗೆ ನಿನ್ನನ್ನು ತುಳಿದದ್ದು ಗೊತ್ತಾಗಲೇ ಇಲ್ಲ. ಗಂಡನನ್ನು ಪ್ರೀತಿಸುವ ಬರದೇ ದೇವರನ್ನು ಪ್ರೀತಿಸಿ ಪ್ರಾರ್ಥನೆ ಮಾಡುವ ನಿನಗೆ ನಾನು ತುಳಿದದ್ದು ಹೇಗೆ ಗೊತ್ತಾಯಿತು? ನಾಚಿಕೆ ಆಯಿತು, ತಲೆ ತಗ್ಗಿಸಿದ. ಇದು ನಮ್ಮ ಸ್ಥಿತಿ. ನಾವೆಲ್ಲ ಪ್ರೀತಿಯನ್ನು, ನಮ್ಮ ಮಕ್ಕಳು, ಮನೆ, ಹಣ, ಇದಕ್ಕೆಲ್ಲ ಎಷ್ಟು ಪ್ರೀತಿಸ್ತೇವೋ ಅದರ 1/4 ಅಂಶದಷ್ಟು ಕೂಡ ಪ್ರೀತಿಯನ್ನು ದೇವರಿಗೆ ಮಾಡುವುದೇ ಇಲ್ಲ.
ನಮ್ಮ ಬಂಧು ಬಾಂಧವರು, ಮನೆ ಮಕ್ಕಳು, ಹಣ ಇದರಲ್ಲೆಲ್ಲ ಮಾಡುವ ಪ್ರೀತಿಯ ನಾಲ್ಕನೇ ಒಂದಂಶದಷ್ಟು ಪ್ರೀತಿಯನ್ನು ದೇವರಲ್ಲಿ ಮಾಡುವುದಿಲ್ಲ. ಏಕಾಗ್ರತೆ ಹೇಗೆ ಬರಬೇಕು? ಪ್ರೇಮ ನಮ್ಮಲ್ಲಿ, ಪ್ರೇಮದ ಅಭಾವ ಇದೆ. ಅದರಿಂದ ದೇವರನ್ನು ಪ್ರೀತಿಸಲು ಕಲಿಯಬೇಕು. ಹಾಗೆ ತನ್ನಷ್ಟಕ್ಕೇ ನಾವು ಭಕ್ತಿಯಿಂದ ಏಕಾಗ್ರತೆಯಿಂದ ಪರಮಾತ್ಮನ ಧ್ಯಾನ ಮಾಡಲು ಸಾಧ್ಯ ಎಂಬುದಾಗಿ ನಮ್ಮ ಕರ್ತವ್ಯ. ಅದಕ್ಕಾಗಿ ಅಂತಃಕರಣ ಶುದ್ಧಿ, ಅಂತಃಕರಣ ಶುದ್ಧಿ ಆದ ಮೇಲೆ ಜ್ಞಾನ, ಧ್ಯಾನ, ಅದರಿಂದ ಮತ್ತೆ ಪರಮಾತ್ಮನ ಸಾಕ್ಷಾತ್ಕಾರ. ಈ ಹಂತ ಹಂತದಲ್ಲಿ ನಾವು ಹೇಗೆ ಮುಂದಿರಬೇಕು ಎಂಬುದಕ್ಕೋಸ್ಕರ ಕರ್ಮಯೋಗದ ವಿಚಾರ ತಿಳಿಸು ಭಕ್ತಿಯೋಗದ ಬಗ್ಗೆ ಶ್ರೀಕೃಷ್ಣ ಪರಮಾತ್ಮನು ಇಂಥ ಉತ್ತಮ ಸಂದೇಶ. ಪ್ರಯತ್ನ ಮಾಡು, ಭಗವಂತನನ್ನು ಪ್ರೀತಿಸು, ಆಗ ತನ್ನಷ್ಟಕ್ಕೇನೆ ನಿನ್ನ ಭಕ್ತಿ ಬೆಳೆಯುತ್ತದೆ. ಅಂತಃಕರಣ ನಿರ್ಮಲವಾಗಬೇಕು, ನಿಶ್ಚಲವಾಗಬೇಕು. ನಿಶ್ಚಲವಾಗಲಿಕ್ಕೆ ಜ್ಞಾನ, ನಿರ್ಮಲವಾಗಲಿಕ್ಕೆ ಕರ್ತವ್ಯ. ಕರ್ತವ್ಯದಿಂದ ಮನಸ್ಸು ನಿರ್ಮಲ, ಜ್ಞಾನದಿಂದ ಕರ್ತವ್ಯ ಮನಸ್ಸು ನಿಶ್ಚಲ. ಅದನ್ನು ಪಡೆದು ಧ್ಯಾನದ ಮಾರ್ಗದಲ್ಲಿ ಹೇಗೆ ಮುನ್ನಡೆಯಬೇಕು, ಅದಕ್ಕೆ ಮೊದಲನೇ ಹಂತ ನಮ್ಮ ನಮ್ಮ ಕರ್ತವ್ಯವನ್ನು ಚೆನ್ನಾಗಿ ಮಾಡುವುದು, ಪರಮಾತ್ಮನ ಬಗ್ಗೆ ಜ್ಞಾನ ಪಡೆಯುವುದು. ಇಷ್ಟು ವಿಷಯ ಹೇಳಿ ಇವತ್ತೇನು ಉತ್ಸವ ಸಪ್ತೋತ್ಸವ ಆರಂಭವಾಗ್ತಾ ಇದೆ. ಅದರಿಂದ ಮುಂದಿನ ಕಾರ್ಯಕ್ರಮದಲ್ಲಿ ನಾವು ಭಾಗವಹಿಸಬೇಕಾಗಿದೆ. ಅದರಿಂದ ಭಕ್ತಿಯೋಗದ ಬಗ್ಗೆ ಹೆಚ್ಚಿನ ವಿಚಾರವನ್ನು ನಾಳೆಯ ಪ್ರವಚನದಲ್ಲಿ ನಾವು ತಿಳಿಸ್ತೇವೆ.